ಈಗ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಧ್ಯಾನ ಏನು ತಿಳ್ಕೊಳ್ಳೋಣ ಮೊದಲು ಧ್ಯಾನ ಅಂದರೆ ಏಕಾಗ್ರತೆ ನಾ ಅಂದರೆ ಮಾಡಿಕೂಡ್ದು ಏಕಾಗ್ರತೆ ಮಾಡದಿರ ಇರೋದು ಧ್ಯಾನ ಗೊತ್ತಾಯ್ತಲ್ಲ ಯಾವುದಾದ್ರೂ ಕೆಲಸ ಮಾಡಬೇಕಿದ್ರೆ ನಮ್ಗೆ ಏಕಾಗ್ರತೆ ಬೇಕಾಗತ್ತೆ ಒಂದು ಪುಸ್ತಕ ಓದಬೇಕಾದ್ರೆ ಏಕಾಗ್ರತೆ ಬೇಕು ಒಂದು ಹಾಡು ಹೇಳಬೇಕಿದ್ರೆ ಏಕಾಗ್ರತೆ ಬೇಕು ಯಾವುದೇ ಕೆಲಸ ಮಾಡಬೇಕಾದ್ರು ಡ್ರೈವ್ ಮಾಡಬೇಕಿದ್ರೆ ಏಕಾಗ್ರತೆ ಬೇಕಾಗತ್ತೆ ಆದರೆ ವಿಶ್ರಾಮಕ್ಕೆ ಹೋಗಬೇಕಿದ್ರೆ ಏಕಾಗ್ರತೆ ಇಟ್ಕೊಂಡು ವಿಶ್ರಾಮ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಧ್ಯಾನ ಆಳವಾದ ವಿಶ್ರಾಂತಿ ಏನೂ ಮಾಡದೇ ಇರೋ ಸುಮ್ಮನೆ ಇರೋದೇ ಧ್ಯಾನ ಆದರೆ ಸುಮ್ಮನೆ ಇರೋದು ಅಭ್ಯಾಸ ಇಲ್ಲ ಯಾಕೆ ದಿನ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ಸುಸ್ತಾದ ತಕ್ಷಣ ಬಂದು ಮಲಗಿ ನಿದ್ದೆ ಮಾಡಿಬಿಡ್ತೀವಿ ಇವೆರಡಕ್ಕೂ ಮಧ್ಯದಲ್ಲಿರ್ತಕ್ಕಂಥ ಧ್ಯಾನವನ್ನು ಅಂದರೆ ಶರೀರವು ವಿಶ್ರಾಮವನ್ನು ಹೊಂದಿರಬೇಕಿರು ಹಾಗೂ ಮನಸ್ಸು ಜಾಗೃತವಾಗಿರುವುದು ಧ್ಯಾನದ ಒಂದು ಲಕ್ಷಣ ಇವಾಗ ನಾವು ಧ್ಯಾನ ಮಾಡೋಣ ಈ ಧ್ಯಾನದಲ್ಲಿ ಮೊದಲು ನಾವು ನಮ್ಮ ಒಳಗಡೆ ಎಷ್ಟೋ ಬೇಗುದಿ ಕಸಿವಿಸಿ ಎಲ್ಲ ಇರುತ್ತಲ್ಲ ಇವನ್ನೆಲ್ಲ ಒದರೋಣ ಮೊದಲು ಮೊದಲು ಎರಡೂ ಕೈಯನ್ನು ಕೊಡವ್ರಿ ಕೊಡವ್ತಾ ಬನ್ನಿರಿ ತಿದ್ದ ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳ್ರಿ ಕಣ್ಣು ಮುಚ್ಕೊಂಡು ಕೊಡವ್ತಾ ಹೋಗೋಣ ನಾವು ತಲೆಯಲ್ಲಿರೋದು ಮನಸ್ಸಿನಲ್ಲಿರೋದು ಮೈಯಲ್ಲಿರೋದೆಲ್ಲವನ್ನು ಕೊಡುತ್ತಾ ಇದ್ದೀವಿ ಎಲ್ಲ ಕಹಿ ಸಿಹಿ ಭಾವನೆಗಳನ್ನೆಲ್ಲ ಕೊಡವಿಟ್ಟು ಹೊಸತನವನ್ನು ತರಿಸ್ಕೊಳ್ಳೋಣ ನಮ್ಮೊಳಗೆ ನಾವು ಸೊ ಕೊಡುತ್ತಾ ಹೋಗ್ರಿ ಇನ್ನೂ ಕೊಡವ್ರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಆ ಉಸಿರು ಬಿಡ್ತಿದ್ದ ಹಾಗೂ ಕೊಡುತ್ತಾ ಇರಿ ಕೊಡುತ್ತಾ ಇದ್ದ ಹಾಗೆ ಕೈ ಕಾಲುಗಳೆಲ್ಲ ಸೋತಂಗ ಆದರೆ ಆವಾಗ ಎಲ್ಲ ನಿಲ್ಲಿಸೋಣ ಇನ್ನೂ ಸ್ವಲ್ಪ ಕೊಡವ್ರಿ ಮತ್ತೊಮ್ಮೆ ಆಳವಾದ ಉಸಿರು ತೆಗೆದುಕೊಳ್ಳೋಣ ಉಸಿರು ಬಿಡ್ತಿದ್ದ ಹಾಗೆ ಕೈಯನ್ನು ಮತ್ತೆ ಕೊಡುತ್ತಾ ಇರೋಣ ಮತ್ತೊಮ್ಮೆ ಮೂರನೇ ಸಾಲ ಉಸಿರು ತಗೊಳ್ಳೋಣ ಉಸಿರನ್ನು ಹಿಡಿದಿಡೋಣ ಕೊಡುವುದು ನಿಲ್ಲಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಿದ್ದ ಹಾಗೆ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಅಥವಾ ಮೊಂಡಿಯ ಮೇಲೆ ಇಟ್ಕೊಳ್ಳಿ ಯಾವುದು ನಿಮಗೆ ಆರಾಮಾಗಿ ಅನ್ನಿಸ್ತದೋ ಆ ಪೊಸಿಷನಲ್ಲಿ ನೀವು ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿದೆ ಶರೀರದಲ್ಲಿ ಚಲನವಲನಗಳೆಲ್ಲ ನಿಂತಿದೆ ಈ ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರ ಬಂದರೂ ಬರಲಿ ಅಂತ ಸುಮ್ಮನೆ ಕೂತಿದ್ದೀವಿ ಶರೀರವನ್ನು ಸ್ಥಿರವಾಗಿಟ್ಕೊಳ್ಳೋಣ ಶರೀರವನ್ನು ಸ್ಥಿರವಾಗಿಟ್ಕೋಬೇಕು ಅಂತ ಅಂದ ಕೂಡಲೇ ಎಲ್ಲೋ ಆ ಕಡೆ ಈ ಕಡೆ ನವೆ ಆಗೋದೋ ಏನೋ ಒಂದು ಆಗೋ ಸಂದರ್ಭವೂ ಉಂಟು ಅದು ಆಗಲಿ ಪರವಾಗಿಲ್ಲ ಬೆನ್ನೆಲುಬು ನೇರವಾಗಿದೆ ಭುಜಗಳು ಸಡಿಲವಾಗಿದೆ ಮನಸ್ಸು ಎಲ್ಲೆಲ್ಲೋ ಹರಿದು ಹೋಗ್ತಾ ಇದ್ದರೆ ಬಿಡಿ ನಿಮ್ಮ ಉಸಿರಿನ ಕಡೆ ಗಮನವನ್ನು ಹರಿಸಿ ಉಸಿರಿನ ಗತಿ ಲಯಬದ್ಧವಾಗಿ ನಡೆಯುತ್ತಿದೆ ಅದನ್ನು ಗಮನಿಸಿ ಅಲೆಯ ಹಾಗೆ ಉಸಿರು ಮೇಲೆ ಎದ್ದು ಕೆಳಗೆ ಬೀಳುತ್ತಾ ಇದೆ ಈಗ ಈ ಉಸಿರನ್ನು ನಿಮ್ಮ ಗಮನವನ್ನು ನಿಮ್ಮ ಬೆನ್ನೆಲುಬಿನ ಜೊತೆಗೆ ಸೇರಿಸಿ ಗಮನಿಸ್ತಾ ಬರೋಣ ಉಸಿರು ತೆಗೆದುಕೊತಿದ್ದ ಹಾಗೆ ನಿಮ್ಮ ಗಮನವನ್ನು ತಲೆಯವರೆಗೆ ತೆಗೆದುಕೊಂಡು ಹೋಗಿ ತಲೆಯ ತುತ್ತ ತುದಿಗೆ ಉಸಿರು ಬಿಡುತ್ತಿದ್ದ ಹಾಗೆ ಇಡೀ ಶರೀರವನ್ನು ಅನುಭವಿಸುತ್ತಾ ಕೆಳಗೆ ಬರಲಿ ನಿಮ್ಮ ಉಸಿರು ಒಂದು ಕಾರಂಜಿಯ ಹಾಗೆ ತಿಳ್ಕೊಳ್ಳಿ ಒಂದು ಫೌಂಟನ್ ಇದ್ದ ಹಾಗೆ ಉಸಿರು ಮೇಲೆ ಏಳ್ತಾ ಇದೆ ಮತ್ತು ಕೆಳಗೆ ಬೀಳ್ತಾ ಇದೆ ಉಸಿರು ತೆಗೆದುಕೊತಿದ್ದ ಹಾಗೆ ತಲೆಯ ತನಕ ನಿಮ್ಮ ಗಮನಹರಿಲಿ ಉಸಿರು ಬಿಡ್ತಿದ್ದ ಹಾಗೆ ಶರೀರವು ಮನಸ್ಸನ್ನು ಸು ಸಡಿಲವಾಗುತ್ತಾ ಇದೆ ಅದನ್ನು ಗಮನಿಸೋಣ ಈಗ ನಾವು ಅಕಾರವನ್ನು ಹೇಳೋಣ ಓಂನಲ್ಲಿ ಆ ಮಾ ಮೂರು ಅಕ್ಷರಗಳಿದೆ ಈಗ ನಾಭಿಯಲ್ಲಿ ನಮ್ಮ ಗಮನವನ್ನಿಟ್ಟು ನಾವು ಅಕಾರವನ್ನು ಉಚ್ಚಾರಣೆ ಮಾಡೋಣ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಶಬ್ದದ ತರಂಗಗಳು ನಮ್ಮ ನಾಭಿ ಹೊಟ್ಟೆ ಕಾಲು ಭಾಗಗಳನ್ನು ಆವರಿಸುವ ಹಾಗೆ ಕಂಡುಬರುತ್ತದೆ ಶರೀರದ ಕಣ ಕಣದಲ್ಲಿ ಶಬ್ದದ ತರಂಗಗಳು ಪವಿತ್ರತೆಯನ್ನು ಶುದ್ಧತೆಯನ್ನು ತಂದುಕೊಡುತ್ತದೆ ಮತ್ತೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳೋಣ కన్నులు <Kan> ముచ్చిరలి ಶರೀರದ ಕಣ ಕಣದಲ್ಲಿ ಶಕ್ತಿಯ ಸಂಚಾರವಿದೆ ವಿದ್ಯುತ್ ತರಂಕವಿದೆ ನಾವು ನಮ್ಮದೇ ಶರೀರಕ್ಕೆ ಮನಸ್ಸಿನಲ್ಲೇ ಧನ್ಯವಾದ ಕೊಡೋಣ ಸನ್ಮಾನಿಸೋಣ ನಮ್ಮ ಶರೀರವನ್ನು ಇದು ಭಗವಂತನಿಂದ ಕೊಡಲ್ಪಟ್ಟ ಅತ್ಯದ್ಭುತವಾದ ಉಡುಗೊರೆಯಾಗಿದೆ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ ಅ ಇದೀಗ ಶರೀರವು ಸ್ಥಿರವಾಗಿದೆ ಉಸಿರು ಲಯಬದ್ಧವಾಗಿ ಸೂಕ್ಷ್ಮವಾಗಿ ನಡೆಯುತ್ತಿದೆ ಮನಸ್ಸು ಕೂಡ ಶಾಂತವಾಗ್ತಾ ಬರ್ತಾ ಇದೆ ನಿಧಾನವಾಗಿ ಈಗ ನಮ್ಮ ಎದೆಯ ಕಡೆ ನಾವು ಗಮನವನ್ನು ಹೊರಿಸೋಣ ಎದೆಯ ಗೂಡಿನಲ್ಲಿ ಗುಂಡಿಗೆ ಇದೆ ನಮ್ಮ ಹೃದಯವಿದೆ ನಿರಂತರವಾಗಿ ಸ್ಪಂದಿಸುತ್ತಾ ಇದೆ ಉಸಿರು ಒಳಗು ಹೊರಗು ಬಂದು ಹೋಗುತ್ತಾ ಇದೆ ಶರೀರವನ್ನು ಇಡುವುದಕ್ಕೆ ಈ ಉಸಿರೇ ಕಾರಣ ಈಗ ಉಂಬ್ ಎಂದು ಉಕಾರವನ್ನು ಉಚ್ಚರಿಸೋಣ Om. ಮತ್ತೊಮ್ಮೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಉ ಶಬ್ದದ ತರಂಗವು ಶರೀರದ ಕಣ ಕಣದೊಳಗೆ ಹೋಗಿ ಅದನ್ನು ಶುದ್ಧ ಮಾಡುತ್ತದೆ ಶಕ್ತಿಯಿಂದ ತುಂಬುತ್ತದೆ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಭುಜವನ್ನು ಕೈಯನ್ನು ಎದೆಯನ್ನು ಸಡಿಲಬಿಡಿ ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಪಡೆಯೋಣ ಈಗ ನಮ್ಮ ಧ್ಯಾನವನ್ನು ನಾವು ಉತ್ತಮಾಂಗದ ಕಡೆ ಹರಿಸೋಣ ಅಂದರೆ ನಮ್ಮ ತಲೆಯ ಕಡೆ ಹರಿಸೋಣ ಕುತ್ತಿಗೆ ಹಾಗೂ ತಲೆಯಲ್ಲಿ ನಮ್ಮ ಧ್ಯಾನವನ್ನು ಇಡೋಣ ಮಕಾರವನ್ನು ಮಂ ಶಬ್ದದ ಮೂಲಕ ಉಚ್ಚರಿಸೋಣ ಅನುಸ್ವಾರದೊಂದಿಗೆ उसी तेजकोली म ಮಕಾರವು ಪ್ರಾಣಶಕ್ತಿಯನ್ನು ಉತ್ತಮಾಂಗದಲ್ಲಿ ಹರಿಸುತ್ತದೆ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ ಮುಖದಲ್ಲಿ ಮುಗುಳ್ನಗೆ ಇರಲಿ ಕಣ್ಣುಗಳು ಮುಚ್ಚಿರಲಿ ಧ್ಯಾನದ ಆಳಕ್ಕೆ ನಾವು ಸಾಗೋಣ ಕಣ್ಣುಗಳು ಮುಚ್ಚಿರಲಿ ಮತ್ತೊಮ್ಮೆ ಕೊನೆಯ ಬಾರಿಗೆ ಉಸಿರು ತೆಗೆದುಕೊಂಡು ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಪಡೆಯೋಣ ಶರೀರವು ಈಗ ಸ್ಥಿರವಾಗಿದೆ ಮೂರ್ತಿ ಹಾಗೆ ಸ್ಥಿರವಾಗಿ ಕುಳಿತಿದೆ ಉಸಿರು ಮೆಲ್ಲಗೆ ನಡೆದಿದೆ ಮನಸ್ಸು ವಿಶ್ರಾಂತಿಯನ್ನು ಹೊಂದಿದೆ ಹಾಗೇ ಇರಲಿ ಯಾವುದೇ ವಿಚಾರ ಮನಸ್ಸಿನಲ್ಲಿ ಬಂದರೂ ಬರಲಿ ಅವನ್ನು ತಡೆಯೋದು ಬೇಡ ನೀಲಕಾಶದಲ್ಲಿ ಮೋಡಗಳು ಬಂದು ಹೋಗುವ ಹಾಗೆ ಅವು ಬರುತ್ತವೆ ಹೋಗುತ್ತವೆ ನಾವು ಸ್ಥಿರವಾಗಿರೋಣ പ്രയത്നടി വിശ്രാന് ശി ശാന് ശ ನಿಧಾನವಾಗಿ ಶರೀರ ಹಾಗೂ ಪರಿಸರದ ಬಗ್ಗೆ ಎಚ್ಚರವನ್ನು ವಹಿಸುತ್ತಾ ಮತ್ತೊಮ್ಮೆ ಉಸಿರನ್ನು ತೆಗೆದುಕೊಳ್ಳಿ ಮುಗುಳ್ನಗೆಯೊಂದಿಗೆ ಆ ಉಸಿರನ್ನು ಹೊರಗಡೆ ಬಿಡುತ್ತಾ ಇದ್ದಾಗೆ ಕಣ್ಣುಗಳನ್ನು ತೆರೆಯಬಹುದು ಇಡೀ ಮಾನವತೆಗೆ ಅಭಿಶಾಪವಾಗಿ ನಮ್ಮ ಪ್ರಪಂಚವನ್ನೇ ನಮ್ಮ ವಿಶ್ವವನ್ನೇ ಇವತ್ತು ಕಬಳಿಸ್ತಿರತಕ್ಕಂಥ ಈ ಕೊರೋನಾ ವೈರಸ್ಸನ್ನು ಎದುರಿಸಬೇಕಾಗಿದೆ ಇದರ ಮೇಲೆ ನಾವು ದೊಡ್ಡ ಯುದ್ಧವನ್ನು ಮಾಡಬೇಕಾಗಿದೆ ಇದಕ್ಕೆಲ್ಲರೂ ತಯಾರಾಗಿರಬೇಕು ಸರ್ಕಾರವು ಕೆಲವು ನಿಯಮಗಳನ್ನು ಹೇಳಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ವೈದ್ಯಕೀಯ ಸಂಸ್ಥೆಗಳು ಕೆಲವು ರೂಲ್ಸನ್ನೆಲ್ಲ ಕೊಟ್ಟಿದೆ ನಾವು ಇದನ್ನು ಪಾಲಿಸ್ ಮಾಡ್ಕೋತಾ ಬಂದರೆ ನಿಶ್ಚಿತವಾಗಿ ನಮಗೆ ಜಯ ಸಿಗ್ತದೆ ಇಲ್ಲದಿದ್ದರೆ ಉಳಿವಿಲ್ಲ ಅಳಿವೇ ಮಾನವ ಜಾತಿಗೆ ಅಳಿವಿರ್ತದೆ ಈಗ ನಾವು ಭಯಪಡಬೇಕಾದ್ದೇನಿಲ್ಲ ಪರಿಸ್ಥಿತಿ ಒಂದು ಮೂರು ವಾರಗಳು ಎಲ್ಲರೂ ಅವರವ್ರ ಮನೆಯಲ್ಲೇ ಕೂತಿರಬೇಕು ಹೊರಗಡೆ ಬರಕೂಡ್ದು ಬೇರೆಯವರ ಸಂಪರ್ಕವನ್ನು ಮಾಡಕೂಡ್ದು ಸೋಂಕು ವ್ಯಾಧಿ ಇದು ಸೋಂಕು ಕಾಯಿಲೆ ಆದ್ದರಿಂದ ಬೇರೆಯವರ ಸಂಪರ್ಕದಲ್ಲಿ ಬರದೇರ ಇರೋದಕ್ಕೋಸ್ಕರ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ ಈ ಸಮಯದಲ್ಲಿ ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅದಕ್ಕೇನು ಮಾಡ್ತೀರಾ ಮೊದಲು ಮಾಡಬೇಕಾಗಿರೋದೇನಂತಂದರೆ ಮನೆಯಲ್ಲಿದ್ದಾಗಲೇ ಸ್ವಲ್ಪ ಆಸನಗಳು ಮಾಡಬೇಕು ಯೋಗಾಸನಗಳು ಮಾಡಿರಿ ಯೋಗಾಸನ ಮಾಡೋದ್ರಿಂದ ರಕ್ತ ಚಾಲನೆ ಚೆನ್ನಾಗಾಗ್ತದೆ ಅದೊಂದು ಎರಡನೇ ಇದು ನಿಂಬೆ ಹಣ್ಣಿನ ರಸವನ್ನು ನಿಶ್ಚಿತವಾಗಿ ಉಪಯೋಗಿಸಿ ಯಾಕೆ ನಾವು ಮಾಡೋ ಊಟ ಎಲ್ಲ ತುಂಬ ಆಗಿರ್ತದೆ ಮಧ್ಯದಲ್ಲಿ ಸ್ವಲ್ಪ ನಿಂಬೆ ಪಾನಕ ನಿಂಬೆ ಹಣ್ಣಿನ ರಸ ತೊಗೊಂಡ್ರೆ ಅದು ಆಲ್ಕಲೈನ್ ಮಾಡ್ತದೆ ಅದು ಅಸಿಡಿಟಿನ ಕಡಿಮೆ ಮಾಡ್ತದೆ ನಿಂಬೆ ಹಣ್ಣು ತೊಟ್ಟಿದ್ರೆ ಸಾಕು ನೀರಲ್ಲಿ ಅದು ಆಲ್ಕಲೈನ್ ಆಗಿಬಿಡ್ತದೆ ಆ ಥರ ಆಲ್ಕಲೈನ್ ನೀರು ತಗೋಬೇಕಾಗ್ತದೆ ಮತ್ತು ಅರಿಶಿನವನ್ನು ನಿ ಪ್ರತಿದಿನ ಉಪಯೋಗಿಸಿ ನಮ್ಮಲ್ಲಿ ಹೇಗಿದ್ದರೂ ಸಾರಲ್ಲಿ ಸಾಂಬಾರಲ್ಲಿ ಎಲ್ಲದರಲ್ಲೂ ಅರಿಶಿನ ಹಾಕಿ ಹಾಕ್ತೀವಿ ಆದರೂ ಅರಿಶಿನವನ್ನು ಸಪ್ರೇಟಾಗಿ ಸ್ವಲ್ಪ ಅರಿಶಿನವನ್ನು ಪ್ರತ್ಯೇಕವಾಗಿ ನಾವು ತೊಗೊಳದಂದ್ರೆ ಕೂಡ ಅದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಮತ್ತು ಅಮೃತ ಅನ್ನೋದು ಆಯುರ್ವೇದಿಕ್ ಅಮೃತ ಬಳ್ಳಿ ಇದೆಲ್ಲ ಕಡೆ ಇರ್ತದೆ ನಮ್ಮಲ್ಲಿ ಇಲ್ಲ ಅಮೃತ ಬ ಅಮೃತ ಟ್ಯಾಬ್ಲೆಟ್ಸು ಸಿಗ್ತವೆ ಈ ಅಮೃತವನ್ನು ದಿನ ಒಂದು ಎರಡು ಸಲ ಮೂರು ಸಲ ಉಪ್ಯೋಗಿಸಿದ್ರು ಕೂಡ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ನಮಗೆ ಹೆಚ್ಚಾಗತ್ತೆ ಇವೆಲ್ಲದಕ್ಕಿಂತ ಮುಖ್ಯವಾಗಿರೋದೇನು ಬಿಳಿ ಸಕ್ಕರೆಯ ಪ್ರಯೋಗವನ್ನು ನಿಲ್ಲಿಸಬೇಕು ನಾವು ಸುಮ್ಮನೆ ಇರಬೇಕಾದ್ರೆ ಮನೆಯಲ್ಲಿ ಟೀ ಕುಡಿತಿರ್ತೀವಿ ಕಾಫಿ ಕುಡಿತಾ ಇರ್ತೀವಿ ಏನಿಲ್ಲ ಅಂದರೆ ಏನಾದರೂ ಒಂದು ಕುಡಿಬೇಕು ಅಂತ ಅನ್ನಿಸ್ತದೆ ಅದರಲ್ಲಿ ಒಂದೊಂದು ಚಮಚ ಎರಡೆರಡು ಚಮಚ ಸಕ್ಕರೆ ಹಾಕೋತೀವಿ ನಿಮಗೆ ಗೊತ್ತಾ ಒಂದು ಚಮಚ ಸಕ್ಕರೆ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಸುಮಾರು ಎರಡು ಗಂಟೆಗಳ ಕಾಲ ಅರ್ಧದಷ್ಟು ಮಾಡಿ ಹಾಕ್ಬಿಡ್ತದೆ ಆದ್ದರಿಂದ ಇದರ ಬಗ್ಗೆ ಜಾಗ್ರತೆ ವಹಿಸುವುದು ತುಂಬ ಅವಶ್ಯಕತೆ ಇದೆ ಹೆಚ್ಚು ಸಕ್ಕರೆಯನ್ನು ಉಪಯೋಗಿಸೋರಿಗೆ ನೆಗಡಿ ಕೆಮ್ಮು ಜ್ವರ ಇವೆಲ್ಲ ಜಾಸ್ತಿ ಬರ್ತದೆ ಆದ್ದರಿಂದ ಬೆಲ್ಲವನ್ನು ಉಪಯೋಗಿಸೋಣ ಬೆಲ್ಲದಲ್ಲೇನು ಒಳ್ಳೊಳ್ಳೆ ಗು ತುಂಬ ಒಳ್ಳೆಯ ಗುಣ ಇದೆ ಏನು ಐನ್ ಇದೆ ಜಿಂಕ್ ಇದೆ ಫಾಸ್ಫರಸ್ ಇದೆ ಓ ಅದು ರಕ್ತಕ್ಕೂ ಒಳ್ಳೆಯದು ಅಸಿಡಿಟಿಗೂ ಒಳ್ಳೆಯದು ಆದ್ದರಿಂದ ಬೆಲ್ಲವನ್ನು ಉಪಯೋಗಿಸ್ರಿ ಸಕ್ಕರೆಯನ್ನು ಉಪಯೋಗಿಸ್ಬೇಡಿ ಆಯುರ್ವೇದವು ಇದೆ ಹೇಳ್ತದೆ ಬೆಲ್ಲ ತುಂಬ ಒಳ್ಳೆಯದು ಅಂತ ಅನ್ನಿಸ್ತದೆ ಹಾಗೆ ತುಪ್ಪವನ್ನು ಜೈನು ತುಪ್ಪವನ್ನು ಉಪಯೋಗಿಸ್ಬೋದು ಹ್ಞೂ ಇಷ್ಟು ಮಾಡಿಕೊಂಡಿದ್ದು ಸ್ವಲ್ಪ ಪ್ರಾಣಾಯಾಮವನ್ನು ಮಾಡೋಣ ನಮ್ಮ ಉಸಿರಾಟದಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಷ್ಟೋ ಸ್ಟ್ರೆಸ್ಸನ್ನು ಟೆನ್ಷನ್ನನ್ನು ನಾವು ದೂರ ಮಾಡ್ಬೋದು ಅದರಿಂದ ಪ್ರತಿನಿತ್ಯ ತಪ್ಪದಿರ ಒಂದು ಅರ್ಧ ಗಂಟೆ ಕಾಲವಾದರೂ ಅಥವಾ ಒಂದು ಹದಿನೈದು ನಿಮಿಷವಾದರೂ ಬೆಳಗ್ಗೆ ಸಂಜೆ ಪ್ರಾಣಾಯಾಮವನ್ನು ಮಾಡಿ ಪ್ರಾಣಾಯಾಮದ ಜೊತೆಗೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಈ ಧ್ಯಾನದಿಂದ ಕೂಡ ಮನಸ್ಸು ಪ್ರಸನ್ನವಾಗಿರುತ್ತೆ ಉತ್ಸಾಹದಿಂದ ತುಂಬಿರ್ತದೆ ಯಾವುದಾದ್ರೂ ಒಂದು ಸೃಜನಾತ್ಮಕವಾದ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೂ ಮನಸ್ಸು ಬರ್ತದೆ ಗೊತ್ತಾಯ್ತು ಸುಮ್ಮನೆ ಕೂತು 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 ಬೋರ್ ಹೊಡೆದೋಗಿ ಅದನ್ನೇ ನೋಡ್ತಾ ಇರ್ತೇವೆ ಅದೇ ಕಥೆಗಳು ಕಾ ಓದ್ತಾ ಇರೋದು ಅದೇ ಮಾಡ್ತಾ ಇದ್ದರೆ ಜೀವನದಲ್ಲಿ ನೀರಸ್ತೆ ಬಂದುಬಿಡ್ತದೆ ಆಮೇಲೆ ಬೇಸರ ಆಗ್ತದೆ ಆದರೆ ಧ್ಯಾನ ಮಾಡ್ತಿದ್ದಾಗ ನಿಮಗೆ ಒಳ್ಳೆಯ ಹುರುಪು ಉತ್ಸಾಹ ಹೆಚ್ಚಾಗ್ತಲೇ ಇರುತ್ತೆ ಮತ್ತು ಇದರಿಂದ ಒಂದು ಏನಾದರೂ ಒಂದು ಹೊಸ ಹೊಸ ಕ್ರಿಯೇಟಿವ್ ಕೆಲಸ ನೀವು ಮಾಡ್ಬೋದು ಏನಾದರೂ ನೀವು ರಚಿಸ್ಬೋದು ಒಂದು ಕಾವ್ಯಾನೋ ಒಂದು ಸಂಗೀತನೋ ಒಂದು ಕಥೆಯೋ ಬರೆಯೋದೋ ಲೇಖನಗಳು ಮಾಡ್ಬೋದು ಇವೆಲ್ಲದಕ್ಕೂ ಇದು ಸಮಯ ಯಾಕೆ ಪ್ರತಿಯೊಬ್ಬರಲ್ಲೂ ತುಂಬ ಕುಶಲತೆಗಳಿದೆ ತುಂಬ ಕಲೆಗಳಿದೆ ಇದನ್ನು ನಾವು ತರಬೇಕು ಹೊರಗೆ ತರಬೇಕು ಆ ಹೊರ ತರೋ ಪ್ರಯತ್ನವನ್ನು ಮಾಡಿ ಈ ಕರೋನಾ ಕ್ರಿಮಿಯ ಯುದ್ಧವನ್ನು ನಾವು ಖಂಡಿತ ಗೆಲ್ತೀವಿ ಈ ಇಟ್ಕೊಳ್ಳಿ ನಮ್ಮ ದೇಶದ ಜನರೆಲ್ಲ ಸೇರಿ ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಆಚರಿಸ್ಬಿಟ್ರೆ ಸಾಕು ನಾವು ಈ ಯುದ್ಧದಲ್ಲಿ ಜಯವನ್ನು ನಿಶ್ಚಿತವಾಗಿ ಗಳಿಸ್ತೀವಿ ಇದು ಮನೆಯಲ್ಲಿ ಈ ಥರ ಸುಮ್ಮನೆ ಕೂತಿರೋ ಪರಿವಾರದ ಜೊತೆಗಿರೋದು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾತಾಡೋದೆಲ್ಲ ಇದರಲ್ಲಿ ಮಾಡ್ಕೊಳ್ಳಿ ಅದು ಈ ಇಂಟರ್ನೆಟ್ಟು ಫೋನು ಎಲ್ಲ ಇದೆ ಇದೇ ಕಾಯಿಲೆ ಏನಾದರೂ ಒಂದು ನಲವತ್ತು ವರ್ಷದ ಹಿಂದೆ ಬಂದಿದ್ದರೆ ತುಂಬ ಕಷ್ಟ ಆಗಿರೋದು ಅದು ಸಮಯಕ್ಕೆ ಸರಿಯಾಗಿ ಬಂದಿದೆ ನೋಡಿ ಈ ಈ ಸಮಯದಲ್ಲಿ ಎಲ್ಲರ ಹತ್ರನೂ ಎಲ್ಲ ಸುಬಿಧೆಗಳು ಇದೆ ಎಲ್ಲ ಅನುಕೂಲನೂ ಮನೇಲಿ ಕೂತಾಗೆ ಸಿಗ್ತದೆ ಆದ್ದರಿಂದ ಅಷ್ಟು ಕಷ್ಟಕರವಾಗದ್ದನ್ನೆಲ್ಲ ಮನೆಯಲ್ಲಿ ಕುಳಿತು ಈ ಸಮಯವನ್ನು ವ್ಯರ್ಥವಾಗಿ ಕಳೆಯೋದು ಬೇಡ ಇದರಲ್ಲಿ ಉಪಯೋಗವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಮಾಡಿಕೊಳ್ಳೋಣ ಭಾಷೆಗಳನ್ನ ಕಲ್ತ್ಕೋಬೋದು ಯಾರು ಹಿಂದಿ ಬರಲು ಹಿಂದಿ ಭಾಷೆ ಕಲ್ತ್ಕೊಳ್ಳಿ ಬೇರೆ ಬೇರೆ ಭಾಷೆಗಳನ್ನ ಕಲಿತ್ಕೊಳ್ಬೇಕಾದ ಮನಸ್ಸಿದ್ರೆ ಅದನ್ನೆಲ್ಲ ಕಲ್ತ್ಕೊಳ್ಳೋಣ ಸಂಗೀತ ಕಲಿಯೋಣ ವಾದ್ಯಗಳನ್ನ ಕಲಿಯೋಕಿದು ಒಳ್ಳೆ ಸಮಯ ಹೀಗೆ ಸಮಯದ ಸದುಪಯೋಗವನ್ನು ನಾವು ಮಾಡೋಣ ಅಲ್ಲ ನಮಸ್ಕಾರ